ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಮೂಳೆಗಳಲ್ಲಿ ನೋವು ಬರ್ತಾ ಇರೋದು, ಕೈಕಾಲ ನೋವಾಗಲಿ, ಮಂಡಿ ನೋವಾಗಲಿ, ಬೆನ್ನು ನೋವು, ಸೊಂಟ ನೋವು, ಕ್ಯಾಲ್ಶಿಯಂ ಕೊರತೆ, ಪದೇ ಪದೇ ಸುಸ್ತಾಗುವುದು, ವೀಕ್ನೆಸ್ ಆಗುವುದು, ಚಿಕ್ಕ ಕೆಲಸ ಮಾಡಿದ್ರೂ ಕೂಡ ವಿಪರೀತವಾದಂಥ ಸುಸ್ತಾಗ್ತಾ ಇರುತ್ತೆ, ಯಾವುದೇ ಕೆಲಸ ಮಾಡಲಿಕ್ಕೆ ಆಸಕ್ತಿನೇ ಇರೋದಿಲ್ಲ, ನಿರಾಸಕ್ತಿ ಉಂಟಾಗಿರುತ್ತೆ, ಪದೇ ಪದೇ ಕೈಕಾಲುಗಳಲ್ಲೂ ಜೋಮ್ ಹಿಡಿದ ಹಾಗಾಗಿರುತ್ತೆ, ಮರಗಟ್ಟಿದ ಹಾಗಾಗಿರುತ್ತೆ, ಕೈಕಾಲುಗಳಲ್ಲಿ ನಡುಕ ಬರ್ತಾ ಇರುತ್ತೆ. ಇದೆಲ್ಲರ ಜೊತೆಗೆ ವಿಪರೀತವಾದಂಥ ನಿದ್ರಾಹೀನತೆ ಆಗ್ತಾ ಇರುತ್ತೆ, ರಾತ್ರಿಯೆಲ್ಲ ನಿದ್ದೆ ಬರ್ತಿರೋದಿಲ್ಲ, ಎದ್ರೆ ಕೂರಕ್ಕಾಗೋದಿಲ್ಲ, ಕೂತ್ರೆ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ದೂರ ನಡೆದ್ರೂ ಕೂಡ ಕೈಕಾಲುಗಳಲ್ಲಿ ನೋವು ಬರ್ತಾ ಇರುತ್ತೆ. ಈ ಜ್ಯೂಸನ್ನು ಕುಡಿರಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಎನರ್ಜಿ ಬರುತ್ತೆ ಅಂತ. ಇರುವಂತಹ ಕ್ಯಾಲ್ಶಿಯಂ ಕೊರತೆ ನಿವಾರಣೆ ಆಗೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ತಾಕತ್ತು ಬರುತ್ತೆ, ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ನಿಮಗೆ 100 ವರ್ಷ ಆದರೂ ಸಹಿತ ಕೈಕಾಲುಗಳ ನೋವು ಬರೋದಿಲ್ಲ, ಮಂಡಿ ನೋವು, ಸೊಂಟ ನೋವು ಬರೋದಿಲ್ಲ, ಇಂತಹ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ಕಡಿಮೆ ಆಗುತ್ತೆ. ಹಾಗಾದರೆ ಆ ಜ್ಯೂಸನ್ನು ಹೇಗೆ ತಯಾರಿ ಮಾಡಿದ್ದೀವಿ, ಆ ಪದಾರ್ಥ ಯಾವುದು, ಅದನ್ನು ಹೇಗೆ ತಯಾರಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವೀಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ಹೊಸಬರು ನನ್ನ ಚಾನಲನ್ನು ನೋಡ್ತಿದ್ದೀರೋ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಮಗೆ ಈ ಜ್ಯೂಸಿಗೆ ಬೇಕಾದಂಥ ಪದಾರ್ಥ ಅಂದರೆ ಎಳ್ಳು. ಎಳ್ಳಂತೂ ನಿಮಗೆ ಗೊತ್ತೇ ಇದೆಯಲ್ವಾ, ನಾವು ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ತಿಂತೀವಲ್ಲ, ಅದೇ ಬಿಳಿ ಎಳ್ಳು. ನೀವು ಕರಿ ಎಳ್ಳನ್ನಾರು ಬಳಸ್ಕೋಬೋದು. ಎಳ್ಳು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಎಕ್ಸಲೆಂಟ್ ಸೋರ್ಸ್ ಆಫ್ ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ, ಹೆಲ್ದಿ ಫ್ಯಾಟ್ಸ್, ಪ್ರೋಟೀನ್, ಬಿ ವಿಟಮಿನ್ಸ್, ಮಿನರಲ್ಸ್, ಫೈಬರ್, ಆಂಟಿ ಆಕ್ಸಿಡೆಂಟ್, ಇನ್ನೂ ಹಲವಾರು ಪ್ಲಾಂಟ್ ಬೇಸ್ಡ್ ಕಾಂಪೌಂಡ್ಸ್ಗಳು ಈ ಬಿಳಿ ಎಳ್ಳಿನಲ್ಲಿ ಅಥವಾ ಸೆಸ್ಮಿ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇದರಲ್ಲಿ ಇದೆ. ಈ ಎಲ್ಲ ಉತ್ತಮವಾದಂಥ ಅಂಶಗಳು ಬಿಳಿ ಎಳ್ಳು ಅಥವಾ ಈ ಎಳ್ಳಿನಲ್ಲಿ ಇರುವುದರಿಂದ ಇವು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಇದರಲ್ಲಿ ಜಿಂಕ್ 21% ಇದೆ, ಕ್ಯಾಲ್ಶಿಯಂ 22% ಇದೆ, ನೆಕ್ಸ್ಟ್ ಮ್ಯಾಗ್ನೀಷಿಯಂ 25% ಮತ್ತು ಮ್ಯಾಗ್ನೀಸ್ 32% ಇದೆ. ಹಾಗಾಗಿ ನಾವು ಸೆಸ್ಮಿ ಸೀಡ್ಸನ್ನು ಒಂದು ಪವರ್ ಹೌಸ್ ಅಂತಲೇ ಕರಿಬೋದು. ಹಾಗಾಗಿ ಇದು ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು, ತಾಕತ್ತನ್ನು ಕೊಡುತ್ತೆ. ಇವಾಗ ನಾವು ಈ ಜ್ಯೂಸನ್ನು ಮಾಡಲಿಕ್ಕೆ ಎಳ್ಳನ್ನು ತೊಗೊಳ್ಬೇಕು. ಅದನ್ನು ಹೇಗೆ ತೊಗೊಳ್ಬೇಕು ಅಂದರೆ 2 ಸ್ಪೂನ್ ಎಳ್ಳನ್ನು ನಾವು ತೊಗೊಳ್ಬೇಕು. ಟೀ ಸ್ಪೂನ್ ಇರುತ್ತಲ್ಲ ಆ ಸ್ಪೂನಲ್ಲಿ ಕರೆಕ್ಟಾಗಿ 2 ಸ್ಪೂನ್ ಎಳ್ಳನ್ನು ತೊಗೊಳ್ಳಿ. ಈ ಎಳ್ಳನ್ನು ನಾವು ಇವಾಗ ನೀರಿನಲ್ಲಿ ನೆನೆಸಿಡಬೇಕು. ಇವಾಗ ಬೆಳಗ್ಗೆ ನೀವು ಜ್ಯೂಸ್ ಮಾಡ್ಕೊಳ್ತೀರಿ ಅಂದರೆ ರಾತ್ರಿ ನೀರಿನಲ್ಲಿ ನೆನೆಸಿಡಿ. ಒಂದು ವೇಳೆ ನೀವು ಮಧ್ಯಾಹ್ನ ಈ ಜ್ಯೂಸನ್ನು ಮಾಡ್ಕೊಳ್ತೀರಿ ಅಂದರೆ ಮಿನಿಮಮ್ ಒಂದು 3 ಅವರ್ ಅವರು ಚೆನ್ನಾಗಿ ಬಿಳಿ ಎಳ್ಳು ನೆನೆದಿರಬೇಕು. ಅದರಲ್ಲೂ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಿದೆಯಲ್ವಾ, ನಾವು ನೆನೆಸಿದಂಥ ಬಿಳಿ ಎಳ್ಳಿನ ಜ್ಯೂಸನ್ನು ಕುಡಿಯುವುದರಿಂದ ಇದು ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ. ಒಂದು ವೇಳೆ ನಾವು ಹಾಗೆ ಎಳ್ಳನ್ನು ತಿಂದರೆ ಅದು ನಮ್ಮ ಬಾಡಿಗೆ ಹೀಟನ್ನು ಉಂಟು ಮಾಡುತ್ತೆ. ಹಾಗಾಗಿ ಎಳ್ಳನ್ನು ನಾವು ಕಾಲಕ್ಕೆ ತಕ್ಕಂತೆ ಉಪಯೋಗಿಸ್ಬೇಕು. ಚಳಿಗಾಲದಲ್ಲಾದರೆ ಎಳ್ಳನ್ನು ಹುರಿದ್ಬಿಟ್ಟು ನಾವು ಹಾಗೆ ತಿನ್ಬೋದು. ಆದರೆ ನಾವು ಬೇಸಿಗೆಯಲ್ಲಿ ಎಳ್ಳಿನ ಎಲ್ಲ ಗುಣಧರ್ಮಗಳು, ಔಷಧಿ ಗುಣ ನಮ್ಮ ದೇಹಕ್ಕೆ ಬೇಕು ಅಂತ ಅಂದರೆ ಅದನ್ನು ನಾವು ನೀರಿನಲ್ಲಿ ನೆನೆಸಿಟ್ಟು ತಿನ್ನಬೇಕು. ಇವಾಗ ನೋಡಿ, ಇದನ್ನು ನಾವು ಚೆನ್ನಾಗಿ ನೀರಿನಲ್ಲಿ ನೆನೆಸ್ತಾ ಇದ್ದೀವಿ. ಇದನ್ನು ನಾನಿಲ್ಲಿ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಎಳ್ಳು ನೆಂದಿದೆ ಅಂತೇಳಿ. ಇವಾಗ ಚೆನ್ನಾಗಿ ನೆಂದಂಥ ಬಿಳಿ ಎಳ್ಳನ್ನು ನಾವು ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಇದರ ಜ್ಯೂಸನ್ನು ತಯಾರಿ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಇಲ್ಲಿ ಎಳ್ಳಿನ ಪ್ರಮಾಣ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಇದು ಜ್ಯೂಸರ್ ಇರುವಂಥ ಮಿಕ್ಸಿಲಿ ಎಳ್ಳಿನ ಜ್ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಚಿಕ್ಕ ಮಿಕ್ಸಿ ಜಾರಿ ಇರುತ್ತಲ್ವ, ನಾವು ಪೌಡ್ರೆಲ್ಲ ಮಾಡ್ಕೊಳ್ತೀವಲ್ಲ, ಆ ಮಿಕ್ಸಿ ಜಾರಿಗೆ ನೀವು ಇದನ್ನು ಹಾಕೋಬೇಕಾಗತ್ತೆ. ಚಿಕ್ಕ ಮಿಕ್ಸಿ ಜಾರಲ್ಲಾದರೆ ಚೆನ್ನಾಗಿ ರುಬ್ಬತ್ತೆ. ಅಂದರೆ ಸ್ವಲ್ಪ ನೀರು ಹಾಕಿ ಫಸ್ಟ್ ರುಬ್ಕೊಳ್ಳಿ ನೋಡಿ ಈ ರೀತಿ. ನೆಕ್ಸ್ಟ್ ನೀವು ಎಕ್ಸ್ಟ್ರಾ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಬರುತ್ತೆ. ಇವಾಗ ನೋಡಿ, ಇದು ಚೆನ್ನಾಗಿ ಮಿಕ್ಸಿ ಆಗಿದೆ. ಈ ರೀತಿ ನೀವು ನೈಸಾಗಿ ರುಬ್ಕೋಬೇಕಾಗತ್ತೆ ನೋಡಿ. ನೀವೆಷ್ಟು ನೈಸಾಗಿ ರುಬ್ಕೊಳ್ತೀರಾ ಅಷ್ಟೇ ಚೆನ್ನಾಗಿ ಜ್ಯೂಸ್ ಬರುತ್ತೆ, ಮತ್ತು ಕುಡಿಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಒಂದು ಗ್ಲಾಸಿಗೆ ಶಿಫ್ಟ್ ಮಾಡೋಣ ನೋಡಿ. ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಕುಡಿಲಿಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇವಾಗ ಎಳ್ಳಿನ ಜ್ಯೂಸ್ ತಯಾರಾಯಿತು. ಇದನ್ನು ಶುಗರ್ ಪೇಷಂಟ್ ಕೂಡ ಕುಡಿಬೋದು. ಅವರಿಗಿರುವಂತಹ ಕೈಕಾಲುಗಳಲ್ಲಿ ನೋವಿದ್ರೆ, ಮಂಡಿ ನೋವಿದ್ರೆ, ಕ್ಯಾಲ್ಶಿಯಂ ಕೊರತೆ ಇದ್ದರೂ ಕಡಿಮೆ ಆಗುತ್ತೆ. ಅದರಲ್ಲೂ ತುಂಬ ಜನಕ್ಕೆ ತುಂಬ ದಿವಸದಿಂದ ಮಂಡಿ ನೋವು, ಸೊಂಟ ನೋವು ಪದೇ ಪದೇ ಬರ್ತಾ ಇರುತ್ತೆ. ಅಂಥವರಿಗೆ ಈ ಜ್ಯೂಸನ್ನು ನೀವು ವಾರಕ್ಕೆ 2 ಸಲ ಮಾಡ್ಕೊಂಡು ಕುಡಿದು ನೋಡಿ, ನಿಮಗೆ ಎಷ್ಟು ಬೇಗ ನಿಮಗಿರುವಂಥ ನೋವೆಲ್ಲ ಕಡಿಮೆ ಆಗುತ್ತೆ, ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಈ ಜ್ಯೂಸನ್ನು ನಾವು ಆರೋಗ್ಯವಂತರು ಕೂಡ ಕುಡಿಯುವುದರಿಂದ ಮೂಳೆಗಳ ಸವಕಳಿಯನ್ನು ತಪ್ಪಿಸ್ಬೋದು,
ಕ್ಯಾಲ್ಸಿಯಂ ಕೊರತೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ತುಂಬಾ ಸುಸ್ತಾಗ್ತಾ ಇರುತ್ತೆ, ವೀಕ್ನೆಸ್ ಆಗ್ತಾ ಇರುತ್ತೆ ಅಂಥವರಿಗೂ ಕೂಡ ಈ ಜ್ಯೂಸು ತುಂಬಾ ಒಳ್ಳೆಯದು. ಇವಾಗ ನಾವು ಇದಕ್ಕೆ ರುಚಿಗೋಸ್ಕರ ಅದರ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾನಿಲ್ಲಿ ಬೆಲ್ಲದ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲದಲ್ಲಿ ತುಂಬಾ ರಿಚ್ ಆದಂಥ ಕ್ಯಾಲ್ಸಿಯಂ ಅಂಶ ಕೂಡ ಇರುತ್ತೆ. ಈ ಎಳ್ಳಿನ ಜ್ಯೂಸಿಗೆ ನಾವು ಬೆಲ್ಲವನ್ನು ಮಿಕ್ಸ್ ಮಾಡಿ ಕುಡಿಯುವುದರಿಂದ ನಮಗೆ ಒಂದು ತಾಕತ್ತು ಎನರ್ಜಿ ಬರುತ್ತೆ. ಅದರಲ್ಲೂ ತುಂಬ ಜನಕ್ಕೆ ಪದೇ ಪದೇ ಸುಸ್ತಾಗ್ತಾ ಇರುತ್ತೆ, ಒಂಥರ ಉತ್ಸಾಹನೇ ಇರೋದಿಲ್ಲ, ಯಾವಾಗಲೂ ಸುಸ್ತು ಅಂತ ಹೇಳಿ ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಅಂಥವರು ಈ ಜ್ಯೂಸನ್ನು ಕುಡಿದ್ರೆ ಅವರಿಗೆ ಒಂದು ಎನರ್ಜಿ ಬರುತ್ತೆ. ಮತ್ತು ಈ ಜ್ಯೂಸು ಸೊಂಟ ನೋವು ಇರೋರಿಗೂ ತುಂಬಾ ಒಳ್ಳೆಯದು, ಸೊಂಟಕ್ಕೆ ಒಂದು ತಾಕತ್ತನ್ನು ಶಕ್ತಿಯನ್ನು ಕೊಡುತ್ತೆ. ಈ ಜ್ಯೂಸನ್ನು ನೀವು ವಾರದಲ್ಲಿ 2-3 ಸಲ ಕುಡಿದು ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಎನರ್ಜಿ ನಿಮಗೆ ಬಂದಿದೆ ಅಂತ ಹೇಳಿ. ಇವಾಗ ಈ ಜ್ಯೂಸನ್ನು ಶುಗರ್ ಇರೋರು ಕುಡಿಬೋದು, ಥೈರಾಯ್ಡ್ ಇರೋರು ಕುಡಿಬೋದು, ಬಿ ಪಿ ಇರೋರು ಕುಡಿಬೋದು, ಬಿ ಪಿ ಕೂಡ ಕಂಟ್ರೋಲಿಗೆ ಬರುತ್ತೆ, ಲೋ ಬಿ ಪಿ ಇರೋರು ಕೂಡ ಈ ಜ್ಯೂಸನ್ನು ಕುಡಿಬೋದು. ಇನ್ನೇನು ಪ್ರತಿಯೊಬ್ಬರು ಈ ಜ್ಯೂಸನ್ನು ಕುಡಿಬೋದು. ನಮ್ಮ ಸೌಂದರ್ಯಕ್ಕೂ ಈ ಜ್ಯೂಸ್ ತುಂಬಾ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಕೂದಲಿಗೆ ಕೂಡ ಈ ಜ್ಯೂಸು ತುಂಬಾ ಒಳ್ಳೆಯದು. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ನಾವು ಆ ಜ್ಯೂಸು ಈ ಜ್ಯೂಸನ್ನು ಕುಡಿಯೋ ಬದಲು ಈ ಎಳ್ಳಿನ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ. ನಿಮಗೆ ಎನರ್ಜಿ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ತುಂಬಾ ಸುಧಾರಿಸುತ್ತೆ. ಈ ಜ್ಯೂಸನ್ನು ಕುಡಿತಾ ಬಂದರೆ ನಿಮಗೆ ಎಷ್ಟೇ ವಯಸ್ಸಾದರೂ ಕೂಡ ಯಾವುದೇ ರೀತಿಯ ಮೂಳೆ ಸವಕಳಿ ಉಂಟಾಗೋದಾಗಲಿ, ಕ್ಯಾಲ್ಸಿಯಂ ಕೊರತೆಯಾಗಲಿ, ಕೈಕಾಲುಗಳಲ್ಲಿ ನೋವು ಬರುವುದು, ನರಗಳಲ್ಲಿ ವೀಕ್ನೆಸ್ ಉಂಟಾಗುವುದು, ಜೋಮ್ ಹಿಡಿಯುವುದು, ಮುಖದ ಚರ್ಮ ಸುಕ್ಕಾಗುವುದು, ರಿಂಕಲ್ಸ್ ಆಗುವುದು, ಅಂದರೆ ವಯಸ್ಸಾದವರ ಹಾಗೆ ಆಗ್ತೀವಲ್ಲ, ಅಂತಹ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಈ ಜ್ಯೂಸ್ ಅಂತೂ ತುಂಬಾ ಟೇಸ್ಟಿ ಆಗುತ್ತೆ, ಮಕ್ಕಳು ಕೂಡ ಈ ಜ್ಯೂಸನ್ನು ಇಷ್ಟಪಟ್ಟು ಕುಡಿತಾರೆ. ಆದರೆ ಮಕ್ಕಳಿಗೆ ನೀವು ಈ ಜ್ಯೂಸನ್ನು ಕೊಡುವಾಗ, ಇವಾಗ 2 ಸ್ಪೂನು ನಾವು ಒಂದು ಲೋಟ ಜ್ಯೂಸ್ ಮಾಡಲಿಕ್ಕೆ ಉಪಯೋಗಿಸಿದೀವಲ್ಲ, ಮಕ್ಕಳಿಗಾದರೆ 1 ಸ್ಪೂನ್ ಎಳ್ಳನ್ನು ನೀವು ನೀರಿನಲ್ಲಿ ನೆನೆಸಿ ಜ್ಯೂಸನ್ನು ಮಾಡಿಕೊಡ್ಬೋದು. ಅಂದರೆ ಇದರಲ್ಲಿ 1/2 ಗ್ಲಾಸ್ ಜ್ಯೂಸ್ ಆದರೆ ಮಕ್ಕಳಿಗೆ ಆಗುತ್ತೆ. ಆಮೇಲೆ ನೀವು ಕೇಳ್ತೀರಾ ಎಷ್ಟು ವರ್ಷದ ಮಕ್ಕಳಿಗೆ ಅಂತೇಳಿ, 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ನೀವು ಕೇಳ್ಬೋದು ಈ ಜ್ಯೂಸನ್ನು ಎಷ್ಟೊತ್ತಿಗೆ ಕುಡಿಬೇಕು, ಎಷ್ಟು ದಿವಸ ಕುಡಿಬೇಕು ಅಂಥೇಳಿ. ಈ ಎಳ್ಳಿನ ಜ್ಯೂಸನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ತುಂಬಾ ಒಳ್ಳೆಯದು, ಇಲ್ಲಾಂದರೆ ಸಂಜೆ ಟೀ ಟೈಮಲ್ಲಿ ಈ ಜ್ಯೂಸನ್ನು ಕುಡಿಯೋದು ತುಂಬಾ ಒಳ್ಳೆಯದು. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ನೀವು ವಾರಕ್ಕೆ 2-3 ದಿವಸ ಕುಡಿಯೋದು ತುಂಬಾ ಒಳ್ಳೆಯದು. ಅಂದರೆ ನಿಮಗೆ ಯಾವುದೇ ರೀತಿಯ ಕ್ಯಾಲ್ಸಿಯಂ ಕೊರತೆ ಇದ್ದರೆ, ಮೂಳೆಗಳಲ್ಲಿ ನೋವು ಬರ್ತಾ ಇದ್ದರೆ, ಅವರು 1 ತಿಂಗಳು ಈ ಜ್ಯೂಸನ್ನು ಬಿಡದೆ ಕುಡಿಯೋದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಳ್ಳೆ ಮನೆ ಮದ್ದು ಇದಾಗಿದೆ ಅಂತೇಳಿ. ಎಳ್ಳಿನಲ್ಲಿ ತುಂಬಾ ರಿಚ್ ಆದಂಥ ಕ್ಯಾಲ್ಸಿಯಂ, ಐರನ್, ಜಿಂಕ್ ಇದೆ. ಇದು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಅದು ಇದು ಟ್ಯಾಬ್ಲೆಟ್ಸನ್ನು ತೊಗೊಳ್ಳೋ ಬದಲು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲೇ ನಮಗೆ ಬೇಕಾದಂಥ ಐರನ್, ಕ್ಯಾಲ್ಸಿಯಂ ಎಲ್ಲ ಸಿಗುವಂಥ ಈ ರೀತಿಯ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತನ್ನು ಎಷ್ಟು ಚೆನ್ನಾಗಿ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.